ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ಸುನಿಲ್ ಕುಮಾರ್ ಅಂತ. ಓಕೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಹಾಬಿಯಾಗಿ ಮಾಡ್ತಾ ಇದ್ದೀನಿ ಸರ್, ದೇಸಿ ಹಸು ಸಾಕಾಣಿಕೆ. ನಿಮ್ಮ ಫ್ಯಾಮಿಲಿ ಕೂಡ ಕೃಷಿಕರೇನಾ? ಅಂದ್ರೆ ನಮ್ಮ ತಾತ ಎಲ್ಲ ಇದೇ ಊರವರು. ಸೊ ಅವರು ಕೃಷಿಕರೇ ಆಗಿದ್ರು. ಸೊ ಅವಾಗೆಲ್ಲ ಹಳ್ಳಿಕಾರು ಎಲ್ಲ ಇತ್ತು. ಸೊ ಅದಾದ್ಮೇಲೆ ಒಂದು ಜನರೇಷನ್ ಇರಲಿಲ್ಲ ಫಾರ್ಮಿಂಗ್ ಅಲ್ಲಿ. ಸೊ ಮತ್ತೆ ಈಗ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ವಿಸ್ತೀರ್ಣಕ್ಕೆ ಬರೋದಾದ್ರೆ ಎಷ್ಟು ಜಮೀನು ಇದೆ ಸರ್? ಸರ್ ಇದು ಓಕೆ 3 ಎಕರೆ ಇದೆ ಸರ್ ಇಲ್ಲಿ. ಸೊ ನಮ್ದೇನು ಫಾರ್ಮ್ ಇದೆ, ಸೊ ಇದು 3 ಎಕರೆಲಿ ಇದೆ ಸರ್ 3 ಎಕರೆ. ಸರ್ ಈಗ 3 ಎಕರೆನಲ್ಲಿ ಕೂಡ ನೀವು ಏನೇನು ಬೆಳೆದಿದ್ದೀರಾ ಅಂತ? ಸರ್ ನಂದು ಓಕೆ, ನಾನು ಶುರು ಮಾಡಿದಾಗ ನಂದು ಮೇನ್ ಇದ್ದಿದ್ದು ಆಗ್ರೋ ಫಾರೆಸ್ಟ್ರಿ ಅಂತ. ಸೊ ಅರಣ್ಯ ಕೃಷಿ. ಸೊ ಅದರಲ್ಲಿ ನನಗೆ ರೈಟ್ ನಾವು ಈಗ ನಮ್ಮ 3 ಎಕರೆ ಫಾರ್ಮಲ್ಲಿ 800 ಹೆಬ್ಬೇವು ಸಸಿಗಳಿದೆ ಈಗ, ಓಕೆ ಮರಗಳಾಗಿದೆ. ಅದಲ್ಲದೆ 200 ಸಿಲ್ವರ್ ಓಕು, ಆಮೇಲೆ ಒಂದು 300 ಶ್ರೀಗಂಧ ಸಸಿ ಇದೆ ಸರ್. ಸೊ ಆಗ್ರೋ ಫಾರೆಸ್ಟ್ರಿಲಿ ಅಷ್ಟಿದೆ. ಸೊ ಸ್ವಲ್ಪ ಓಕೆ, ಇದಕ್ಕೆ ಬೇಕಾಗಿರೋಂಥ ಸೂಪರ್ ನೇಪಿಯರ್ ಬೆಳ್ಕೊತಾ ಇದ್ದೀನಿ ಕೆಳಗೆ. ಸೊ ಅದಕ್ಕೆಲ್ಲ ಡ್ರಿಪ್ ಮಾಡಿಸ್ಕೊಂಡಿದ್ದೀನಿ. ಜೊತೆಗೆ ಹೋದ ಸರಿ ಲಾಸ್ಟ್ ಮಳೆಗಾಲದಲ್ಲಿ ಒಂದು 150 ತೆಂಗಿನ ಸಸಿಗಳು ಹಾಕೊಂಡಿದ್ದೀನಿ ಸರ್. ಸರ್ ಈಗ ಪ್ರತ್ಯೇಕವಾಗಿ ಬಂದರೆ ಗೀರ್ ತಳಿ ಹಸುಗಳ ಸಾಕಾಣಿಕೆಯಲ್ಲಿ ಪ್ರೇರೇಪಣೆ ಹೇಗಾಯಿತು ಅಂತ? ಸರ್ ಇಲ್ಲ, ಇದು ಬಹಳ ಹಿಂದೆ ಓಕೆ, ಒಂದು A2 Milk ಬೇಕು ಅಂದರೆ ನಮ್ಮ ತಾಯಿಯವ್ರಿಗೆ ಆರ್ಥರೈಟಿಸ್ ಇತ್ತು, ಸ್ವಲ್ಪ ಮಂಡಿ ನೋವಿತ್ತು. ಸೊ ಅದಕ್ಕೆ ಡಾಕ್ಟ್ರ್ ಇದ್ರ ಪ್ರಕಾರ ಸೊ ದೇಸಿ ಹಸುಗಳ ಹಾಲು ಇದಕ್ಕೆ ಬೇಕು ಅಂತ ಇದು ಮಾಡಿದಾಗ ಸಜೆಸ್ಟ್ ಮಾಡಿದರು ಅವರು. ಸೊ ಅದು ನೋಡಿದಾಗ ನಮ್ಮಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ದೇಸಿ ಹಸುಗಳು ಇನ್ಫ್ಯಾಕ್ಟ್ ನಮ್ಮ ಹಳ್ಳಿ ಆದ್ರೂ ಇಲ್ಲಿ, ಸೊ ಹಳ್ಳಿಕಾರರು ತುಂಬ ಕಡಿಮೆ ಇತ್ತು, ಅದರಲ್ಲೂ ಹಳ್ಳಿಕಾರ ಇದ್ರೂ ಎತ್ತುಗಳಿತ್ತು, ಹಸುಗಳು ತುಂಬ ಕಡಿಮೆ ಇತ್ತು. ಸೊ ಅದಾದಮೇಲೆ ನಾನು ಫಾರ್ಮಿಂಗ್ ಅಂತ ಮಾಡಿದಾಗ ಫಾರ್ಮು ಸ್ವಲ್ಪ ಸಸ್ಟೈನ್ ಆಗಬೇಕು ಅಂತ ನೋಡಿದಾಗ ಸೊ ಅದರಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮ ದೇಶಿ ಹಸುಗಳಲ್ಲೇ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಹಾಲು ಕೊಡೋಂಥದ್ದು ಗಿರ್ ಹಸು ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾನು ಗಿರ್ ಹಸುನ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆನೇ ಆ ಹಸುಗಳನ್ನ ಅಲ್ಲಿಂದಲೇ ತರಿಸ್ಕೊಂಡೆ ಸರ್. ಸರ್ ನೀವು ಎಷ್ಟು ವರ್ಷ ಆಯಿತು ಸರ್ ಶುರು ಮಾಡಿ ಗಿರ್ ಹಸು? ಸರ್ ನಾನು ಇದು ಶುರು ಮಾಡಿ 2 ವರ್ಷ ಆಯಿತು ಸರ್, 2 ವರ್ಷ ಆಗ್ತಾ ಬಂತು. ಹೌದು ಸರ್. ಸರ್ ನಾನು ಅಂದರೆ ಗಿರ್ ಹಸುಗಳ ಬಗ್ಗೆನೇ ಪ್ರತ್ಯೇಕವಾಗಿ ನಿಮಗೆ ಅಲ್ಲಿ ಒಲವು ಬರೋದಕ್ಕೆ ಕಾರಣ ಏನು ಸರ್? ಸರ್ ಇಲ್ಲ ಓಕೆ, ನನ್ನ ಓಕೆ ದೇಸಿ ಹಸು ಅಂದರೆ ದೇಸಿ ಹಸುವಿಂದ ಬರೋ ಹಾಲು ಅದು A2 Milk ಅಂತ ಹೇಳ್ತೀವಿ ಸರ್. ಸೊ ಮತ್ತು ನಮ್ಮ ಇಲಾತಿ ಹಸು HF ಅಥವಾ ಜರ್ಸಿಯಿಂದ ಏನು ಬರುತ್ತೆ ಸೊ ಅದನ್ನು A1 Milk ಅಂತ ಕರಿತೀವಿ ಸರ್. ಸೊ A2 Milk ಅಲ್ಲಾದರೆ ಸೊ ಇದರಲ್ಲಿ ಏನಿರುತ್ತೆ ಅಡ್ವರ್ಸ್ ಎಫೆಕ್ಟ್ ಇರಲ್ಲ. ಈಗ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಸೊ A1 Milk ನಾವು ಕಂಟಿನ್ಯೂಸ್ ಆಗಿ ಬಳಸ್ತಾ ಇರೋದ್ರಿಂದ ಸೊ ಈಗ ತುಂಬ ಅರ್ಲಿ ಏಜ್ಗೇ ಓಕೆ ಡಯಾಬಿಟಿಕ್ ಬರ್ತಾ ಇರೋದು. ಸೊ ಮತ್ತು ಬೇರೆ ಬೇರೆ ಹೆಲ್ತ್ ಆರ್ಥರೈಟಿಸು ಫಾರ್ ದಟ್ ಮ್ಯಾಟರ್ ಆ ಥರ ಎಲ್ಲ ಓಕೆ ಅಡ್ವರ್ಸ್ ಎಫೆಕ್ಟ್ ಇದೆ. ಸೊ ಇದಕ್ಕೆ ಬಂದಾಗ A2 Milk ಅಲ್ಲಿ ಓಕೆ ಅದೆಲ್ಲ ಇರಲ್ಲ. ಸೊ ಅಡ್ವರ್ಸ್ ಎಫೆಕ್ಟ್ ಇರಲ್ಲ. ಸೊ ಅದರಿಂದ ನಾನು A2 Milk ಆಮೇಲೆ ದೇಸಿ ಹಸುದ್ರಲ್ಲಿ ಎಲ್ಲ ಯಾವುದೇ ಒಂದು ದೇಸಿ ಹಸು ಈ ಥರ ಹಂಪ್ ಇರುತ್ತಲ್ಲ ಸೊ ಹಂಪ್ ಇರೋದು ಯಾವುದೇ ಒಂದು ದೇಸಿ ಹಸು ತೊಗೊಂಡ್ರೂ ಅದ್ರಲ್ಲಿ ಬರೋಂಥ ಮಿಲ್ಕ್ ಹಾಲು ಏನಿದೆ ಸೊ ಅದು A2 ಪ್ರೋಟೀನ್ಸೇ. ಓಕೆ, ಸೊ ಅದರಲ್ಲಿ ಓಕೆ ನಾವೀಗ ಫಾರ್ಮಲ್ಲಿ ಇದು ಮಾಡಬೇಕು ಅಂದ್ಕೊಂಡಾಗ ಸೊ ಗಿರ್ ಹಸುಲೇ ನಮ್ಮ ದೇಸಿ ಹಸುಗಳಲ್ಲಿ ಸ್ವಲ್ಪ ಜಾಸ್ತಿ ಹಾಲು ಬರೋಂಥ ಇದು. ಸೊ ಅದರಿಂದ ನಾವು ಗಿರ್ರೇ ಕಾನ್ಸಂಟ್ರೇಟ್ ಮಾಡಿಕೊಂಡೆ ಸರ್. ಸರಿ, ಈಗ ನಾನು ಹೇಳೋದಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ತಳಿಗಳು ಕೂಡ ಕೆಲವಿದಾವೆ ದೇಸಿ ಹಸುಗಳಲ್ಲಿ. ಸೊ ನಮ್ಮ ದಕ್ಷಿಣ ಭಾರತದ ದೇಸಿ ಹಸುಗಳಿಗೂ ಈ ಗಿರ್ ಮೂಲತಃ ಗುಜರಾತ್. ಹೌದು ಸರ್. ಅಂದ್ರೆ ನಮ್ಮ ತಳಿಗಳಿಗೂ ಇದಕ್ಕೂ ಹಾಲಿನಲ್ಲಿ ಆಗ್ಬೋದು, ಅಂದ್ರೆ ಜೀವನ ಶೈಲಿಲಿ ಆಗ್ಬೋದು, ಅಂದ್ರೆ ವಾತಾವರಣಕ್ಕೆ ಇವು ಬೇಕಾದ ಬೇಡಿಕೆ ಇರುವಂತ ವಾತಾವರಣ ಆಗ್ಬೋದು. ಸೊ ಏನ್ ಸರ್ ನಿಮ್ಮ ಅಭಿಪ್ರಾಯ ಸರ್? ಓಕೆ, ಇದಕ್ಕೆ ಬಂದ್ರೆ ಡಿಫ್ರೆನ್ಸಸ್ ಬಂದ್ರೆ ಮಿಲ್ಕ್ ಅಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಅಥವಾ ಮಿಲ್ಕ್ ಕ್ವಾಲಿಟಿಲಿ ಏನಿದೆ ಎರಡರಲ್ಲೂ ಏನು ಡಿಫ್ರೆನ್ಸ್ ಇಲ್ಲ ಸರ್. ನಮ್ಮ ದೇಸಿ ಹಸುಲಿ ಏನೋ ಇರುತ್ತೆ, ಐ ಮೀನ್ ನಮ್ಮ ಹಳ್ಳಿಕಾರ ನಮ್ಮ ಲೋಕಲ್ ಹಳ್ಳಿಕಾರ ಆಗಲಿ ಮಲ್ನಾಡ್ ಗಿಡ್ಡ ಆಗಲಿ ಅಮೃತ್ ಮಹಲ್ ಆಗಲಿ ಸೊ ಅದು ಮತ್ತೆ ಇದು ಸೇಮ್ ಇರುತ್ತೆ. ಬಟ್ ಇದು ಗಿರ್ ಅನ್ನೋದು ಗುಜರಾತಲ್ಲಿ ಒಂದು ಓಕೆ ಫಾರೆಸ್ಟ್, ಇದು ಫಾರೆಸ್ಟ್ ವೈಲ್ಡ್ ಬ್ರೀಡ್. ಅದಾದಮೇಲೆ ಡೊಮೆಸ್ಟಿಕೇಟೆಡ್ ಆಗಿ ಈಗ ಓಕೆ ಮನುಷ್ಯರೆಲ್ಲ ಇದನ್ನು ಇದು ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮೇಂಟೆನೆನ್ಸ್ ತುಂಬ ಸುಲಭ ಸರ್. ಓಕೆ, ಸೊ ಮೇಂಟೆನೆನ್ಸ್ ತುಂಬ ಸುಲಭ. ಸೊ ಆ ಇದರಲ್ಲಿ ಓಕೆ ನಾನು ಗಿರ್ನ ಕಾನ್ಸಂಟ್ರೇಟ್ ಮಾಡಿಕೊಂಡೆ ಸರ್. ಅದ್ರ ಜೊತೆಗೆ ನಮ್ಮ ಲೋಕಲ್ ನಮ್ಮ ಹತ್ರ ಹಳ್ಳಿಕಾರ ಹಸುಗಳು ಇದೆ, ನೆಕ್ಸ್ಟ್ ಇನ್ನೊಂದು ಒಂದೆರಡು ಮಲ್ನಾಡ್ ಗಿಡ್ಡನ ತರೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಓಕೆ ರೈಟ್ ನೌ ಓಕೆ ಗಿರ್ ಮತ್ತೆ ಹಳ್ಳಿಕಾರ ಇದೆ ಸರ್ ನಮ್ಮ ಹತ್ರ. ನಿಮ್ಮಲ್ಲಿ ನೀವು ಪ್ರಾರಂಭ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ಇತ್ತು? ಸರ್ ಪ್ರಾರಂಭ ಮಾಡಿದಾಗ ನನ್ನ ಹತ್ರ ಒಂದು ಹಸು ಮತ್ತೆ ಒಂದು ಕರು ತಂದಿದ್ದೆ. ಸೊ ಅದು ಈಗ ನನ್ನ ಹತ್ರ ಒಂದು 20 ಹಸು ಕರು ಎಲ್ಲ ಸೇರಿದ್ರೆ ಒಂದು 25 ಇದೆ ಸರ್ ನನ್ನ ಹತ್ರ. ಸೊ 2 ಹಳ್ಳಿಕಾರ ಹಸುಗಳಿದೆ, 2 ಇದಿದೆ ಸರ್ ಎತ್ತುಗಳಿದೆ. ಅಂದ್ರೆ ಈಗ ಇದಕ್ಕೆ ಸರ್ ಯಾವುದು ಪ್ರತ್ಯೇಕವಾಗಿ ಗಿರಲ್ಲಿ ಸೊ ಎಷ್ಟು ಗಂಡು ಎಷ್ಟು ಹೆಣ್ಣಿದೆ ಈಗ? ಸರ್ ಗಿರ್ ನಮ್ಮ ಹತ್ರ ಒಂದು ಬುಲ್ ಇದೆ, ಅದು ಬಿಟ್ಟರೆ ಇನ್ ಮಿಕ್ಕಿದೆಲ್ಲ ಓಕೆ ಹೆಣ್ಣು ಹಸುಗಳೇ ಇದೆ. ಕರುಗಳಲ್ಲಿ ಮಾತ್ರ ಒಂದು 2 ಗಂಡು ಕರು ಇದೆ, ಇನ್ ಮಿಕ್ಕಿದ ಕರುಗಳೆಲ್ಲ ಹೆಣ್ಣು ಕರು ಇದೆ ಸರ್. ಇದಕ್ಕೆ ಪ್ರತ್ಯೇಕವಾದ ಹುಲ್ಲಿನ ಹವ್ಯಾಸಗಳಾಗಲಿ ಅಂದರೆ ಮೇವಿನ ಹವ್ಯಾಸಗಳು ಮತ್ತು ನಮ್ಮ ಹವಾಗುಣಕ್ಕೆ ಹೇಗೆ ನೀವು ತಂದಾಗ ಹೇಗಿದ್ದು
ಮತ್ತೆ ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ದಿನ ಆಯ್ತು ಮತ್ತೆ ಈಗ ಹೇಗಿದೆ ಅನ್ನೋದು ಒಂದ್ ಸ್ವಲ್ಪ ಸರ್. ಓಕೆ, ಗಿರ್ರಲ್ಲಿ ಇನ್ನೊಂದು ಏನಂದ್ರೆ ಇದು ಎಮೋಷನಲಿ ಅಂದ್ರೆ ಓನರ್ಗೆ ತುಂಬಾ ಬೇಗ ಅಡ್ಜಸ್ಟ್ ಆಗಿರುತ್ತೆ, ಅಟ್ಯಾಚ್ಮೆಂಟ್ ಆಗಿರುತ್ತೆ ಸರ್. ಸೊ ಅದು ಅಲ್ಲಿಂದ ಬಂದಾಗ ಸ್ವಲ್ಪ ಇಲ್ಲಿ ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಕೆಲವೊಂದು ಓಕೆ ಬಂದಿದ ತಕ್ಷಣ ಒಂದು 3 ತಿಂಗಳಿಗೆ ಹೊಂದ್ಕೊಳತ್ತೆ, ಇಲ್ಲಾಂದ್ರೆ ಮಿನಿಮಮ್ ಅಟ್ಲೀಸ್ಟ್ ನನ್ನ ಪ್ರಕಾರ, ನನ್ನ ಅಬ್ಸರ್ವೇಷನ್ ಪ್ರಕಾರ ಒಂದು ಲ್ಯಾಕ್ಟೇಷನ್ ಆಗಬೇಕು ಸರ್, ಒಂದು ಸೂಲ್ ಆಗಬೇಕು. ಸೊ ಅಲ್ಲಿ ತನಕ ನಮ್ಮ ಫುಡ್ ಹ್ಯಾಬಿಟ್ಸ್ಗೆ ನಮ್ಮ ವೆದರ್ಗೆಲ್ಲ ಅದು ಅಡ್ಜಸ್ಟ್ ಆಗುತ್ತೆ. ಇನ್ನೊಂದು ಏನಂದರೆ ಗುಜರಾತಲ್ಲಿ ಚಳಿಯಾಗಲಿ ಬಿಸಿಲಾಗಲಿ ಎರಡೂ ಎಕ್ಸ್ಟ್ರೀಮ್ ಇರುತ್ತೆ. ಚಳಿ ಇದ್ರೆ ತುಂಬ ಚಳಿ ಇರುತ್ತೆ, ಬಿಸಿಲಿದ್ರೆ ತುಂಬ ಬಿಸಿಲಿರುತ್ತೆ. ಸೊ ನಮ್ಮ ಆ ವಿಚಾರಕ್ಕೆ ಬಂದರೆ ನಮ್ಮ ಇದಕ್ಕೆ ಬೇಗ ಹೊಂದ್ಕೊಳ್ಳುತ್ತೆ ಸರ್, ವೆದರ್ಗೆ ತುಂಬ ಇದೇನು ಎಫೆಕ್ಟ್ ಆಗಲ್ಲ. ಆದರೆ ಮೇವ್ಗೆ ಸ್ವಲ್ಪ ಇನಿಷಿಯಲಿ ಬಂದಾಗ ಶುರುವಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೊಂದ್ಕೊಳ್ಳೋಕ್ಕೆ, ಅದಾದಮೇಲೆ ಒಂದು ಲ್ಯಾಕ್ಟೇಷನ್ ಒಳಗೆ ಸರಿ ಹೋಗುತ್ತೆ ಸರ್. ನೀವು ಕೊಂಡ ಬೆಲೆಗಳು ಮತ್ತೆ ಈಗ ಬಜಾರ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಗೀರನ್ನು ಸಪ್ಲೈ ಮಾಡ್ತಕ್ಕಂಥವ್ರು ಇದ್ದಾರೆ. ಸೊ ಅವ್ರು ಕೊಡೋ ಬೆಲೆಗಳು ಅಂದರೆ ಈಗ ನೀವು ಒರಿಜಿನಲ್ ಗೀರ್ನಲ್ಲಿ ಕೆಲವರು ರೈತರು ಮೋಸ ಹೋಗೋದು ಉಂಟು ತರಬೇಕಾದ್ರೆ, ಯಾಕೆಂದರೆ ಹೊರ ರಾಜ್ಯದ ಬ್ರೀಡ್ ಆಗಿರೋದ್ರಿಂದ. ಸೊ ನೀವು ಹೇಗೆ ಹೋದ್ರಿ, ಹೇಗೆ ಕೊಂಡ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಓಕೆ ಸರ್. ಸರ್ ಇದು ಓಕೆ, ನಾವು ತೊಳಕಿನ ಮುಂಚೆ ಸ್ವಲ್ಪ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ ಸರ್. ಈಗ ಅಂದರೆ ನಮ್ಮ ಗೂಗಲ್ ಎಲ್ಲ ಇರೋದ್ರಿಂದ, ಇಂಟರ್ನೆಟ್ ಎಲ್ಲ ಇರೋದ್ರಿಂದ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಓಕೆ ಸ್ವಲ್ಪ ಅನುಕೂಲ ಆಯಿತು. ಅದಾದಮೇಲೆ ನಾನು ಅಲ್ಲಿ ನಾರ್ತ್ ಇಂಡಿಯಾಲ್ಲಿ ಉತ್ತರ ಭಾರತದಲ್ಲಿ ಒಂದು 3 ರಾಜ್ಯಗಳನ್ನ ಸುತ್ತಿದ್ದೆ. ಸೊ ಗಿರ್ ಎಲ್ಲೆಲ್ಲಿರುತ್ತೆ, ಸೊ ಗುಜರಾತ್ ಆಗಿರ್ಬೋದು ಅಥವಾ ರಾಜಸ್ಥಾನ, ಮತ್ತು ಅಲ್ಲಿ ಸ್ವಲ್ಪ ಪಂಜಾಬ್ ರೀಜನ್ಗೂ ಹೋಗಿದ್ದೆ. ಸೊ ಅದರಲ್ಲೆಲ್ಲ ಸುತ್ತಿ ಅಲ್ಲಿ ಫಾರ್ಮರ್ಸು ಮತ್ತು ಅಲ್ಲಿ ಯಾರು ಬ್ರೀಡರ್ ಇದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡಿ ಅದಾದಮೇಲೆ ಓಕೆ ನಾನು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದೆ ಸರ್. ಸೊ ಕಾಸ್ಟಿಂಗ್ ಬಂದರೆ ಇನಿಷಿಯಲಿ ಓಕೆ ನಾವು ಸ್ವಲ್ಪ ಹುಡುಕಿದ್ರೆ ಅಂದರೆ ರೈತರ ಹತ್ರ ತೊಗೊಂಡ್ರೆ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಬಟ್ ನಮಗೆ ಅದರದ್ದು ಬ್ಲಡ್ ಲೈನು ಮತ್ತು ಬ್ರೀಡಿಂಗ್ದು ಎಲ್ಲ ಸರ್ಟಿಫಿಕೇಟ್ ಸ್ವಲ್ಪ ಕಷ್ಟ ಆಗುತ್ತೆ ಸಿಗೋದು ಅವ್ರ ಹತ್ರ. ಸೊ ಬಟ್ ಅಲ್ಲೂ ರೈತರು ಭಾಳ ಹುಷಾರಿದ್ದಾರೆ, ಒಳ್ಳೆ ಒಳ್ಳೆ ಬುಲ್ಲಿಂದ ಇದು ಮಾಡಿಕೊಂಡು ಇದಿದೆ ಸರ್, ಅವರು ಬ್ರೀಡಿಂಗ್ನ ಇದು ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ರೈತರ ಹತ್ರ ತೊಗೊಂಡ್ರೂ ಇದೆ, ಬಟ್ ಅಲ್ಲಿ ಬ್ರೀಡರ್ಸ್ ಹತ್ರ ತೊಗೊಳಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ ಏನು ವ್ಯತ್ಯಾಸ ಇರ್ಬೋದು ಸರ್ ಅಂದರೆ ರೈತರಿಗೂ ಮತ್ತು ಬ್ರೀಡರ್ಸ್ಗೂ? ಸರ್ ಇದು ಅಂದರೆ ಗಿರ್ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಒಂಥರ ಫ್ಯಾನ್ಸಿ ಆಗಿಬಿಟ್ಟಿದೆ, ತುಂಬ ಓಕೆ ಅಬ್ನಾರ್ಮಲಿ ರೇಟ್ಸ್ ಹೇಳ್ತಾರೆ ಈಗ. ನಾವು ಒಳ್ಳೆ ಬ್ರೀಡರ್ಸ್ ಹತ್ರ ಹೋದರೆ ಸೊ ಅದರ ರೇಟು ನಿಮಗೆ ಒಂದು ಕರು ರೇಟೇ ಅವರು 1.5 ಲಕ್ಷದಿಂದ ಶುರು ಮಾಡ್ತಾರೆ. ಸೊ ಅಲ್ಲಿಂದ ಶುರು ಮಾಡಿ ಓಕೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಸೊ ಅದರಿಂದ ಓಕೆ ಇನಿಷಿಯಲಿ ನಮ್ಗೆ ಅಡ್ಜಸ್ಟ್ ಆಗಿ ಇದು ಮಾಡೋ ತನಕ ಬ್ರೀಡರ್ಸ್ ಹತ್ರ ತರೋಕ್ಕಿನ್ನ ಫಾರ್ಮರ್ಸ್ ಹತ್ರ ಅಥವಾ ಗೊತ್ತಿರೋ ನಮ್ಮ ಲೋಕಲ್ ಕರ್ನಾಟಕದಲ್ಲಿ ಯಾರು ಇದನ್ನು ತಳಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೊಂಡ್ಕೊಳ್ಳೋದು ಉತ್ತಮ ಸರ್, ಟು ಬಿಗಿನ್ ವಿತ್ ಇನಿಷ್. ಹಾಂ ಬಟ್ ಅವರೂ ಓಕೆ ಯಾರು ಸ್ವಲ್ಪ ಚೆನ್ನಾಗಿ ಒಳ್ಳೆ ತಳಿ ತೊಗೊಂಬಂದಿರ್ತಾರೆ. ಸೊ ಅವ್ರ ಹತ್ರ ನೋಡಿ, ಕರ್ನಾಟಕದಲ್ಲೂ ತುಂಬ ಜನ ಇದ್ದಾರೆ ಸರ್ ಮಾಡ್ತಾ ಇರೋರು, ಅವ್ರ ಹತ್ರ ನೋಡಿ ತೊಗೊಂಬಂದ್ರೆ ಉತ್ತಮ ಸರ್. ಸರ್ ಈಗ ಒಟ್ಟಾರೆ ನಿಮ್ಮಲ್ಲಿ ಹಾಲು ಕೊಡ್ತಕ್ಕಂಥ ಹಸುಗಳು ಎಷ್ಟಿದೆ ಸರ್? ಸರ್ ಈಗ ಓಕೆ ನನ್ನ ಹತ್ರ ಸುಮಾರು ಓಕೆ ಸ್ವಲ್ಪ ಡ್ರೈ ಪೀರಿಯಡ್ ಬರ್ತಾ ಇದೆ. ಸೊ ಈಗ ರೈಟ್ ನನ್ನ ಹತ್ರ ಹಾಲು ಕೊಡ್ತಾ ಇರೋದು ಒಂದು 4 ಇದೆ ಸರ್. 4? ಹಾಂ 4. ಅಂದರೆ ಸರಾಸರಿ ಅಂದಾಜು ಮಿನಿಮಮ್ ಅಂತಂದ್ರು ಒಂದು ಹಸು ಎಷ್ಟು ಹಾಲು ಕೊಡ್ತಾರೆ ಸರ್? ನೀವು ಆವರೇಜ್ ತೊಗೊಂಡ್ರೆ ಒಂದು ಹಸು ಒಂದು ದಿನಕ್ಕೆ 8-10 ಲೀಟರ್ ಹಾಲು ಕೊಡುತ್ತೆ ಸರ್. 8-10? ಹಾಂ ಹಾಂ. ಸೊ ಕೆಲವೊಂದು ಇದೆ 15 ಲೀಟರ್ ತನಕ ಕೊಡೋಂಥದ್ದು ಇದೆ. ಸೊ ನನ್ನ ಹತ್ರ ಇರೋದ್ರಲ್ಲಿ 8-10 ಲೀಟರ್ ಕೊಡುತ್ತೆ ಸರ್. ಈಗ ನಮ್ಮ ನಾಟಿ ಹಸುಗಳಿಗೂ ಇದು ಹಸುಗಳಿಗೂ ಇಲ್ಲ ನಮ್ಮಲ್ಲಿ ಅಮೃತ್ ಮಹಲ್ ಆಗ್ಬೋದು ಹಳ್ಳಿಕಾರ್ ಆಗ್ಬೋದು ಅವಕ್ಕೂ ಇವಕ್ಕೂ ಮೇವಿನಲ್ಲಿ ಏನಾನ ವ್ಯತ್ಯಾಸ ಬರುತ್ತೆ ಸರ್? ಇಲ್ಲ ಸರ್. ಸೊ ಇನಿಷಿಯಲಿ ಅದೇ ಅಲ್ಲಿಂದ ಬಂದಾಗ ಸ್ವಲ್ಪ ಇದು ನಮ್ಮ ನೆಲವುಲು ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಇದಕ್ಕೆ. ಸೊ ಅದಾದಮೇಲೆ ಒಂದ್ಸಲಿ ಅಡ್ಜಸ್ಟ್ ಆದಮೇಲೆ ಮೇವಿಗೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಸೊ ನಾವು ಪಕ್ಕದಲ್ಲೇ ಕಾಡಿದೆ, ನಾವು ಡೇ ಟೈಮಲ್ಲಿ ಕಾಡಿಗೆ ಇದು ಮಾಡಿಬಿಡ್ತೀವಿ. ಸೊ ಕಾಡಲ್ಲೆಲ್ಲ ಮೇಯ್ಕೊಂಡು ಬರುತ್ತೆ. ಸೊ ಮೇವಲ್ಲಿ ತುಂಬ ಏನು ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಇಲ್ಲ ಸರ್. ನಮ್ಮ ಹಳ್ಳಿಕಾರ ಹಸುಗೂ ಇದಕ್ಕೆ ಸ್ಪೆಷಲ್ಲಾಗಿ ಮೇವು ಕೊಡಬೇಕು ಆ ಥರದ್ದೆಲ್ಲ. ಆಗ ನೋಡಿದ್ರೆ ನಾವು ಕೊಟ್ಟಿಗೆನೂ ಇಟ್ಟಿಲ್ಲ ಸರ್, ಡೇ ಟೈಮಲ್ಲೆಲ್ಲ ಇಲ್ಲೇ ಫ್ರೀಯಾಗಿ ಬಿಟ್ಟಿರ್ತೀವಿ. ಸೊ ಯಾವುದೇ ರೀತಿಯಾದಂಥ ಸ್ಪೆಷಲ್ ಕೇರ್ ಅನ್ನೋದು ಏನಿರುತ್ತೆ ಸೊ ಆ ಥರದ್ದು ಏನೂ ಅವಶ್ಯಕತೆ ಇರಲ್ಲ ಸರ್ ಇದಕ್ಕೆ. ಗಿರ್ ತಳಿ ಹಸುವಿನ ಹಾಲಿಗೆ ಈ HF ಮತ್ತು ಜರ್ಸಿ ಅಂದರೆ ಹೊರದೇಶ ಆಧಾರಿತ ತಳಿಗಳ ಹಾಲಿಗೆ ಸೊ ತುಂಬ ವ್ಯತ್ಯಾಸ ಇರುತ್ತೆ ಕ್ವಾಲಿಟಿ ವೈಸ್. ಅಂದರೆ ನೀವು ಇಷ್ಟೊಂದು ಉತ್ತಮವಾದ ಹಾಲನ್ನು ನೀವು ಎಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಸರ್? ಓಕೆ ಈಗ ನಾವು ರೈಟ್ ನಾವು ಇದ್ರ ಹಾಲನ್ನ ನಾವು ಮೈಸೂರಿಗೆ ನಾವೇ ನಮ್ಮ ಸ್ವಂತ ಬ್ರ್ಯಾಂಡಿಂಗಲ್ಲಿ ಗ್ಲಾಸ್ ಬಾಟ್ಲಲ್ಲಿ ಪ್ಯಾಕ್ ಮಾಡಿ ಡೈಲಿ ಫ್ರೆಶ್ ಅಲ್ಲೇ ಕರೆದಿದ್ದು ಕರೆದು ವಿತ್ ಇನ್ 1.5 ಅವರು ಓಕೆ ಮೈಸೂರಲ್ಲಿ ನಮ್ಮ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ ಸರ್. ಡೋರ್ ಡೆಲಿವರಿ. ಸೊ ನಮ್ಮಲ್ಲಿ ಈಗ ರೆಗ್ಯುಲರ್ ಯಾರು ಬೇಕು ಅಂತ ಇದು ಮಾಡಿರ್ತಾರೆ. ಸೊ ಇನಿಷಿಯಲಿ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಯಿತು, ಅದಾದಮೇಲೆ ಸೊ ಈಗ ಸುಮಾರು ಜನ ಕಸ್ಟಮರ್ಸ್ ಇದ್ದಾರೆ A2Milk ಬೇಕು ಅಂತ ಇರೋರೇನೆ. ಸೊ ಅವರು ನನಗೆ ಹೇಳಿರ್ತಾರೆ ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋರು. ಸೊ ಅವ್ರಿಗೆ ಡೈಲಿ ಓಕೆ ಬೆಳಗ್ಗೆ ಇಲ್ಲಿ 6 ಗಂಟೆ ಹೊರಡ್ತಾನೆ ನಮ್ಮ ಹುಡುಗ. ಸೊ ವಿತಿನ್ 7-7.5 ಅವರ್ಗೆ ಅವರ ಓಕೆ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಸರ್. ಸರ್ ಈಗ ರೇಟಲ್ಲಿ ಆಗ್ಬೋದು, ಏನು ರೇಟಲ್ಲಿ ನೀವು ಕೊಡ್ತೀರಾ ಸರ್? ಈಗ ಓಕೆ ಇದಕ್ಕೆ ಹಾಲಿಗೆ ಪ್ರೊಡಕ್ಷನ್ ಕಡಿಮೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸೊ ನಾವು 100 ರೂಪಾಯಿ ಲೀಟರ್ಗೆ ಕೊಡ್ತಾ ಇದ್ದೀವಿ ಸರ್. ಸೊ ಡೋರ್ ಡೆಲಿವರಿ 100 ರೂಪೀಸ್ ಲೀಟರ್.
ಮುಖ್ಯವಾಗಿ ಆ ಗಿರ್ ತಳಿಗೆ ಬರೋದಾದ್ರೆ ಗಿರ್ರಲ್ಲೂ ಕೂಡ ಅನೇಕ ವಿಧಗಳಿದಾವೆ, ತಳಿಗಳಿದಾವೆ. ಸೊ ಅವನ್ನ ಹೇಗೆ ಗುರುತಿಸೋದು ಒಂದು, ಮತ್ತೆ ಯಾವ್ಯಾವ ತಳಿಗಳು ಅದರಲ್ಲಿ ಉತ್ತಮವಾದ ತಳಿಗಳು? ಓಕೆ ಸರ್, ಗಿರ್ರಲ್ಲಿ ಏನಂದ್ರೆ ಅಲ್ಲೇ ಗುಜರಾತ್ ಅಲ್ಲಿ ಹೇಳಾಗೆ 18 ಗೋತ್ರಗಳು ಅಂತ ಹೇಳ್ತಾರೆ ಸರ್ ಅವರು. ಸೊ 18 ತರ ಇದೆ. ಸೊ ಅದರಲ್ಲಿ ತುಂಬಾ ಮುಖ್ಯವಾಗಿ ಭಾವನಗರ್ ಬ್ರೀಡ್ ಆಗಿರ್ಬೋದು, ಜೂನಾಗಢ್, ಜಸ್ದನ್, ಸೊ ಆ ಥರ ಸುಮಾರು ಅಂದರೆ ಬೇಸಿಕಲಿ ಅಲ್ಲಿನ ಲೋಕಲ್ ರಾಜರು ಈ ತಳಿನ ಅಭಿವೃದ್ಧಿ ಮಾಡ್ಕೊಂಡಂಗೆ, ಸೊ ಆ ಇದಕ್ಕೆ ನೇಮ್ ಬಂದಿದೆ. ಸೊ ಈಗ ಭಾವನಗರ್ ಜಿಲ್ಲೆಯಲ್ಲಿ ಏನು ಹಸು ಬರುತ್ತೆ ಅದು ಲುಕ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅದು ಈಗ ಇಂಡಿಯಾಲಿ ಸ್ವಲ್ಪ ನಮ್ಮ ಭಾರತದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇರೋದು ಅದು. ಸೊ ಭಾವನಗರ್ ಬ್ರೀಡ್ ಬ್ಲಡ್ ಲೈನ್ ಇದು ಗಿರ್ ಹಸುಗಳು. ಸೊ ಅದೇ ಥರ ಜೂನಾಗಢ್ ಇದೆ, ಜಸ್ದನ್ ಇದೆ, ಇನ್ನು ಸುಮಾರು 18 ಥರ ಇದೆ ಸರ್ ಅದರಲ್ಲಿ. ಅಂದರೆ ಅತಿ ಹೆಚ್ಚಾಗಿ ನಿಮ್ಮ ಬ್ಯಾಚ್ನಲ್ಲಿ ಯಾವ ಸರ್? ನನ್ನ ಹತ್ರ 3 ಇದಿದೆ ಸರ್. ಸೊ ಭಾವನಗರದಿದೆ, ಜೂನಾಗಢದಿದೆ, ಮತ್ತೆ ಇನ್ನೊಂದು ಮಾರ್ಬಿ ಅಂತ ಒಂದಿದೆ. ಸೊ ಮಾರ್ಬಿ ಬ್ಲಡ್ ಲೈನ್ ಏನಿದೆ ಅದು ಸ್ವಲ್ಪ ಹಾಲಲ್ಲಿ ಇದ್ದಿದ್ರಲ್ಲಿ ಅದು ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಹಾಲು ಬರುತ್ತೆ. ಸೊ ಅದು ಬಿಟ್ಟರೆ ಭಾವನಗರ್ ಜೂನಾಗಢ ಜಾಸ್ತಿ ಇದೆ ಸರ್ ನಮ್ಮ ಹತ್ರ. ಇವಾಗ ಇಲ್ಲಿರೋದು ಇದ್ಯಾವ ಸರ್? ಸರ್ ಇದು ನಮ್ಮ ಫಾರ್ಮ್ ಬಂದಿದೆ ಮೊದಲನೇ ಹಸು. ಸೊ ಇದು ಭಾವನಗರ್ ಬ್ಲಡ್ ಲೈನ್ ಸರ್. ಭಾವನಗರ್? ಹಾಂ ಭಾವನಗರ್. ತಂದಾಗ ಅಂದ್ರೆ ನೀವು ಒಟ್ಟಾಗಿ ಬೈ ಮಾಡಿದ್ದು ಎಷ್ಟು ಹಸುಗಳು ಸರ್? ನಾನು ವೆರಿ ಫಸ್ಟ್ ಬಂದಾಗ ತಂದಾಗ ಒಂದು ಹಸು ಒಂದು ಕರು ತಂದೆ, ಇದ್ರ ಜೊತೆ ಇತ್ತು. ಅದಾದ್ಮೇಲೆ ಓಕೆ ಪ್ರತಿಯೊಂದು ಬ್ಯಾಚ್ಗೂ ನಾನು ಗುಜರಾತ್ಗಳೆಲ್ಲ ಹೋಗಿ ಅಲ್ಲೆಲ್ಲ ಪರಿಚಯ ಮಾಡ್ಕೊಂಡು ಬಂದಾಗ, ಸೊ ಅಲ್ಲಿಂದ ಒಂದು ಟ್ರಾನ್ಸ್ಪೋರ್ಟೇಷನ್ ಒಂದು ವೆಹಿಕಲ್ ಒಂದು ಲಾರಿ ಬರುತ್ತೆ ಅಂದರೆ ಅದ್ರಲ್ಲಿ ಮಿನಿಮಮ್ 8 ಹಸು ತರ್ಬೋದು ಸರ್. ಸೊ 8 ಹಸು ತೊಗೊಂಬಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ವರ್ಕೌಟ್ ಆಗುತ್ತೆ. ಸೊ ಅದಕ್ಕಿಂತ ಕಡಿಮೆ ತಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಷ್ಟೇ ಕೊಡಬೇಕು, ಬಟ್ ಹಸುಗೆ ಒಂದು ಹಸು ಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದೇ ಥರ ನಾನು 2 ಬ್ಯಾಚಲ್ಲಿ ತರಿಸಿದ್ದೀನಿ ಸರ್. ಸೊ 8 ಹಸು ಒಟ್ಟಿಗೆ ಒಟ್ಟು 16 ಹಸು ಇದಾದ್ಮೇಲೆ ತರಿಸ್ಕೊಂಡಿದ್ದೀನಿ ಸರ್. ಓಕೆ ಸರ್, ಈಗ ನೀವು ನೋಡಿ ನಮ್ಮಲ್ಲಿ ಇಂತಿಷ್ಟು ಹಸುಗಳಿದ್ದರೆ ಅದಕ್ಕೆ ನಮ್ಮ ಹತ್ರ ಓರಿನೂ ಇರಬೇಕಾಗುತ್ತೆ. ಹೌದು. ಸೊ ಅದು ಯಾವ ಪ್ರಮಾಣದಲ್ಲಿ ಮೇಂಟೈನ್ ಸರ್? ಓಕೆ, ಓರಿ ಒಂದು ಮೇಂಟೈನ್ ಮಾಡಬೇಕು ಸಸ್ಟೈನಬಲ್ ಆಗಿ ಅಂದರೆ ಒಂದು 8-10 ಹಸು ಇದ್ದರೆ ಒಂದು ಓರಿ ಇದ್ದರೆ ಉತ್ತಮ ಸರ್. ಸೊ ಈಗ 1-2 ಇದ್ದರೆ ಓರಿ ಕಟ್ಟಲೇಬೇಕಾಗಿಲ್ಲ. ಸೊ ಈಗ ನಮ್ಮ ಕರ್ನಾಟಕದಲ್ಲೂ ಗುಜರಾತದ ಒಳ್ಳೊಳ್ಳೆ ಬುಲ್ದೂ ಸಿಮೆನ್ಸ್ ಸಿಗುತ್ತೆ. ಸೊ ಅದು ಬೆಂಗಳೂರಲ್ಲೆಲ್ಲ ABS ಅವರು ಓಕೆ ಸಿಮೆನ್ಸ್ ಕೊಡ್ತಾ ಇದ್ದಾರೆ. ಸೊ ಜೊತೆಗೆ ಈಗ ಸೆಕ್ಸಿಡ್ ಸಿಮೆನ್ಸ್ ಬಂದಿದೆ, ನಿಮಗೆ ಹೆಣ್ಕರು ಆಗಂಥದ್ದೇ ಸಿಮೆನ್ಸ್ ಬಂದಿದೆ. ಸೊ ಅದನ್ನು ಓಕೆ ಗಿರ್ ಒಳ್ಳೆ ಬುಲ್ಸ್ದೇ ಸಿಗ್ತಾ ಇದೆ ಸರ್. ಸೊ 1-2 ಇಟ್ಕೊಂಡವರು ಬುಲ್ನೇ ಇಟ್ಕೊಬೇಕು ಅಂತೇನಿಲ್ಲ, ಗಿರ್ದೇ ಸಿಮೆನ್ಸು ಸಿಗುತ್ತೆ. ಹಾಂ ಓಕೆ ಸರ್. ಸರ್ ಈಗ ನೀವು ತಂದ ಮೇಲೆ ಎಲ್ಲ ಹಸುಗಳಿಂದ ನಿಮ್ಮಲ್ಲಿ ಹುಟ್ಟಿರ್ತಕ್ಕಂಥ ಕರುಗಳು ಅಂದರೆ ಎಷ್ಟು ಕರುಗಳು ಅಭಿವೃದ್ಧಿ ಆಗಿದ್ದಾವೆ ನಿಮ್ಮಲ್ಲಿ ಸರ್? ನಮ್ಮ ಹತ್ರ ಈಗ ಒಂದು 5 ಕರುಗಳು ಓಕೆ ಇಲ್ಲಿ ಓಕೆ ಹುಟ್ಟಿ ಓಕೆ ಈಗ ಹೈಫರ್ಸ್ ಹಂತಕ್ಕೆ ಬಂದಿದೆ ಸರ್. ಸೊ ಓಕೆ ಇಲ್ಲಿ ತಂದ ಮೇಲೆ ನಂತರ 5 ಕರುಗಳು ಇಲ್ಲೇ ಇದೆ ಸರ್. ಇನ್ನೂ 1-2-3 ಓಕೆ ನನ್ನ ಫ್ರೆಂಡ್ಸು ಬೇರೆ ಫಾರ್ಮಿಗೆ ತೊಗೊಂಡೋಗಿದ್ದಾರೆ, ಅವ್ರು ತೊಗೊಂಡೋಗಿದ್ದಾರೆ. ಸೊ ರೈಟ್ ನಾವು ನನ್ನ ಹತ್ರ ಒಂದು 5 ಇದೆ ಸರ್. ಸರ್ ಇನ್ನು ಪ್ರತ್ಯೇಕವಾಗಿ ಅಂದರೆ ಈಗ ನೀವು ನೋಡಿ ಕೋಳಿ ಸಾಕಾಣಿಕೆ ಮಾಡಿದ್ದೀರಾ, ನಾಟಿ ಕೋಳಿ ಇರ್ಬೋದು, ಮತ್ತು ನಮ್ಮ ಬಂಡೂರು ತಳಿಯ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡಿದ್ದೀರಾ, ಗೀರ್ ಹಸುಗಳಿದೆ, ಮತ್ತು ನಮ್ಮದೇ ತಳಿಯಾದಂಥ ಹಳ್ಳಿಕಾರ್ ತಳಿಗಳಿದ್ದಾವೆ, ಅಂದರೆ ಎಲ್ಲದನ್ನು ಪ್ರತ್ಯೇಕವಾಗಿ ಮಾಡಿದ್ದಾರೆ, ಅಂದರೆ ಬಾತುಕೋಳಿಗಳಿರ್ಬೋದು. ಸೊ ಎಲ್ಲವನ್ನು ಒಂದು ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ನೀವು ಮಾಡ್ತಾ ಇದ್ದೀರಾ ಸರ್? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಓಕೆ ಸರ್, ಒಂದು ಫಾರ್ಮ್ ಸಸ್ಟೈನ್ ಆಗಬೇಕು ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ತುಂಬ ಅವಶ್ಯಕತೆ ಸರ್. ಈಗ ಓಕೆ ನನ್ನ ಹಸುಗಳು ಸೊ ಕಾಡಿಗೆಲ್ಲ ಹೋಗುತ್ತೆ, ಅಲ್ಲಿ ಮೇಯ್ಕೊಂಡು ಬಂದಮೇಲೆ ಉಣ್ಣೆಗಳಿರುತ್ತೆ ಸರ್. ಸೊ ಇಲ್ಲಿ ಓಕೆ ನೀವು ಸಂಜೆ ಹೋದರೆ ನೋಡ್ಬೋದು ಹಸುಗಳು ಆರಾಮಾಗಿ ಮಲಗಿರುತ್ತೆ. ನಮ್ಮ ಕೋಳಿಗಳಿದೆಯಲ್ಲ, ಕೋಳಿಗಳು ಬಂದು ಅದು ಅದ್ರ ಉಣ್ಣೆ ಎಲ್ಲ ಪಿಕ್ ಮಾಡುತ್ತೆ, ಟಿಕ್ ಆಗುತ್ತೆ. ಸೊ ಅದಾದಮೇಲೆ ನಾವು ಹಸು ಕೊಡುವಂಥ ತಿಂಡಿ ಹಸು ಎಲ್ಲ ಅದೆಲ್ಲ ಸ್ವಲ್ಪ ಚೆಲ್ಕೊಂಡಿದ್ರು ಅದು ವೇಸ್ಟಾಗಿ ಹೋಗಲ್ಲ. ಸೊ ಏನಿರುತ್ತೆ ಕೋಳಿಗಳು ಅದನ್ನೆಲ್ಲ ಇದು ಮಾಡ್ಕೊಳತ್ತೆ. ಸೊ ಅದಾದಮೇಲೆ ಓಕೆ ನಮ್ಮ ಹತ್ರ ಯಾವುದೇ ಇದೆ ಎಲ್ಲ ನಮ್ಮ ದೇಶಿ ಇಂಡಿಜಿನಿಯಸ್ ಅಂತ ಏನು ಹೇಳ್ತೀವಿ, ಕೋಳಿ ಆದ್ರೂ ನಾಟಿ ಕೋಳಿನೇ ಇದೆ ಎಲ್ಲನೂ ಓಕೆ ನಮ್ಮ ಲೋಕಲ್ ನಮ್ಮ ಮಂಡ್ಯ ಜಿಲ್ಲೆಯ ಇದಿದೆ, ಬಂಡೂರು ಕೋಳಿಗಳಿವೆ. ಸೊ ಎಲ್ಲ ನಮ್ಮ ಲೋಕಲಲ್ಲೇ ಇದು ಮಾಡಿದ್ರೆ ಸೊ ಅದರದ್ದು ನೇಟಿವಿಟಿ ಇರುತ್ತೆ, ಇನ್ನೊಂದು ಅದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಬೇರೆ ಏನೂ ಅಡ್ವರ್ಸ್ ಎಫೆಕ್ಟ್ ಇರಲ್ಲ, ಹೆಲ್ತ್ ಇಶ್ಯೂಸ್ ಆಗಲಿ ಸೊ ಅಥವಾ ಬ್ರೀಡಿಂಗಿಗಾಗಲಿ ತುಂಬ ಏನೂ ಕಷ್ಟ ಇರಲ್ಲ. ಸೊ ಅದರಿಂದ ಇಂಟಿಗ್ರೇಟೆಡ್ ಆದರೆ ಸೊ ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಆಮೇಲೆ ನಮಗೆ ಎಮರ್ಜೆನ್ಸಿ ಏನಾದ್ರು ಬೇಕು ಅಂದ್ರೂ ಸೊ ನಮಗೆ ಲಿಕ್ವಿಡ್ ಮಾಡ್ಕೊಳ್ಳೋಕೆ ಕ್ಯಾಶ್ ಈಸಿ. ಸೊ ನಿಮಗೆ ಕಡಿಮೆ ಅಮೌಂಟಲ್ಲಿ ಬೇಕು ಅಂದರೆ ಯಾವ್ದಾದ್ರು ಒಂದೆರಡು ಕೋಳಿಗಳು ಕೊಟ್ಕೊಬೋದು, ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕುರಿ ಮಾರ್ಕೊಬೋದು ಇಮಿಡಿಯೇಟಾಗಿ. ಸೊ ಅದೇ ರೀತಿ ಹಾಲಿಗೆ ಬಂದರೆ ಓಕೆ ನಾನು ಹೇಳಿದಾಗೆ ಮೈಸೂರಲ್ಲಿ A2Milk ಈಗ ತುಂಬ ಅವೇರ್ನೆಸ್ ಇದೆ ಜನಕ್ಕೂ. ಸೊ ಒಳ್ಳೆ ಹೆಲ್ತಿ ಫುಡ್ ಬೇಕು, ಹೆಲ್ತಿ ಹಾಲು ಬೇಕು ಅಂತ. ಸೊ ಅಲ್ಲೂ ಮೈಸೂರಲ್ಲೂ ಈಗ ತುಂಬ ಡಿಮ್ಯಾಂಡ್ ಇದೆ. ಸೊ A2Milk ಓಕೆ ಅದೂ ಒಳ್ಳೆ ಪ್ರೈಸಲ್ಲೇ ಸಿಗ್ತಾ ಇದೆ, 100 ರುಪೀಸ್ ಲೀಟರು. ಸೊ ಎಲ್ಲ ಸಸ್ಟೈನ್ ಆಗಿ ನಡೆಯೋಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇಸ್ ಎ ಮಸ್ಟ್ ಅಂತ ಹೇಳ್ತೀನಿ ಸರ್ ನಾನು. ಸರ್ ಇನ್ನೊಂದು, ನಿಮ್ಮ 2 ಎಕರೆ ವಿಸ್ತೀರ್ಣದಲ್ಲಿ ನೀವು ಅರಣ್ಯ ಕೃಷಿ ಕೂಡ ಮಾಡಿದ್ದೀರಾ? ಹೌದು ಸರ್. ಅಂದರೆ ಯಾವ್ಯಾವ ಎಲ್ಲ ತಳಿಗಳ
ಮರಗಳನ್ನ ನೀವು ಬೆಳೆಸಿದ್ರಿ ಅಂತ ಸರ್ ನಾನು ಓಕೆ ಹೇಳಿದಾಗೆ ನನಗೆ ಫಸ್ಟ್ ಅರಣ್ಯ ಕೃಷಿ ಮಾಡಿದಾಗ ರೈಟ್ ನಾವು ನಮ್ಮ ಹತ್ರ ಹೆಬ್ಬೇವು ಜಾಸ್ತಿ ಇದೆ ಸರ್. ಸೊ 3 ಎಕರೆ ಇದರಲ್ಲಿ 800 ಹೆಬ್ಬೇವು ಮರಗಳಿದೆ. ಸೊ ಆಮೇಲೆ ಇದಿದೆ ಸಿಲ್ವರ್ ಓಕ್ ಅದೊಂದು 200 ಸಸಿ ಇದೆ. ತೆಂಗಿನ ಮರಗಳು ಒಂದಷ್ಟು ಹಾಕಿದ್ದೀನಿ. ಸೊ ಅದು ಮತ್ತು ಸ್ವಲ್ಪ ಆರ್ಟಿಕಲ್ಚರ್ದು ಹಣ್ಣಿಗೆ ಅಂತ ನಮ್ಮ ಮನೆ ಮಟ್ಟಿಗೆ ಅಂದ್ಬಿಟ್ಟು ದಾಳಿಂಬೆ ಒಂದು ಹತ್ತಿದೆ, ಮಾವು ಮತ್ತು ಸಪೋಟ ಅದೆಲ್ಲ ಹತ್ತತ್ತು ಇದಿದೆ ಸರ್. ಸರ್ ಈಗ ನಾನು ಹೇಳ್ತಾ ನನ್ನ ಪ್ರಶ್ನೆ ಏನಂತಂದರೆ, ಈಗ ಕೆಲವಾರು ರೈತರು ಅಂದರೆ ಕೆಲವು ಬಡ ರೈತರು ಅಂತ ಹೇಳ್ಬೋದು ನಾವು, ಅಂದರೆ ಅಷ್ಟೊಂದು ಅಮೌಂಟನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಈಗ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕಾಗಲ್ಲ, ಅವರು ಒಂದು ಎರಡು ಮಾಡ್ಬೋದು. ಅಂಥ ರೈತರಿಗೆ ನಿಮ್ಮ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ಈಗ ಒಬ್ರು ಗೀರ್ ತಂದು ಸಾಕಬೇಕು ಅಂತ ಅಂದ್ಕೊಳ್ತಾರೆ, ಯಾವ ರೀತಿ ಅಪ್ರೋಚ್ ಆಗಬೇಕು, ಸೊ ಯಾವ ರೀತಿ ಮಾಡಿದ್ರೆ ಒಳ್ಳೆಯದು? ಓಕೆ ಸರ್, ಮಾಡಬೇಕು ಅಂದರೆ ಓಕೆ ಗಿರ್ರೆ ಮಾಡಬೇಕು ಅಂತ ಏನಿಲ್ಲ ಸರ್. ಹಂಗೆ ನೋಡಿದ್ರೆ ಟು ಬಿಗಿನ್ ವಿತ್ ನಮ್ಮ ಲೋಕಲ್ ಏನಿದೆ ಹಳ್ಳಿಕಾರೇ ಮಾಡ್ಬೋದು. ಸೊ ಹಳ್ಳಿಕಾರಲ್ಲಿ ಒಂದು ಗಿರ್ಗಿನ ಇನ್ನೊಂದು ಅಡ್ವಾಂಟೇಜ್ ಜಾಸ್ತಿ ಏನಿದೆ ಅಂದರೆ ಹಾಲು ಕಡಿಮೆ, ಅದನ್ನು ಒಪ್ಕೊಳ್ಳೋಣ. ಸೊ ಬಟ್ ಅದರಲ್ಲಿ ಕರು ನಿಮಗೆ ಹೆಣ್ಗರು ಆಗಲಿ ಗಂಡುಗರು ಆಗಲಿ ಬೆಲೆ ಜಾಸ್ತಿ ಇರುತ್ತೆ ಸರ್. ಸೊ ಓಕೆ ಒಂದು ಓಕೆ ಲೋಕಲ್ಲಿ ಅದನ್ನು ಡೆವಲಪ್ ಮಾಡ್ಕೊಬೇಕು. ಅದಾದಮೇಲೆ ಗ್ರ್ಯಾಜುವಲ್ ಆಗಿ ಬೇಕಾದರೆ ನಮ್ಮದು ಫಾರ್ಮ್ದು ಸೈಜ್ ಜಾಸ್ತಿ ಮಾಡ್ತೀನಿ, ನಾನು A2Milk ಪ್ರೊಡಕ್ಷನ್ನೇ ಜಾಸ್ತಿ ಮಾಡ್ತೀನಿ ಅಂದಾಗ ಸೊ ಫಸ್ಟು ಒಂದು ಅಥವಾ ಎರಡು ಗಿರ್ಗೆ ಹೋಗಿ ಸೊ ಗ್ರ್ಯಾಜುವಲ್ ಆಗಿ ಸೈಜ್ ಜಾಸ್ತಿ ಮಾಡ್ಕೊಬೇಕು ಸರ್. ಅವರ ಒಂದು ಇದರಲ್ಲಿ ಅಡ್ಜಸ್ಟ್ ಆಗುತ್ತಾ ಅಥವಾ ಅವರಿಗೆ ಅದು ನೋಡ್ಕೊಳ್ಳೋಕ್ಕೆ ಸರಿ ಹೋಗುತ್ತಾ ಅದಕ್ಕೆ ಬೇಗ ಅಲ್ಲಿ ಅಡ್ಜಸ್ಟ್ ಆಗಿ ಡೆವಲಪ್ ಆಗುತ್ತಾ ನೋಡಿಕೊಂಡು ಅದಾದಮೇಲೆ ಸೈಜನ್ನು ಜಾಸ್ತಿ ಮಾಡ್ಕೊಬೋದು ಸರ್. ಸರ್ ಈಗ ನೀವು 2 ವರ್ಷದಿಂದ ಈ ಗೀರ್ ಹಸುಗಳ ಸಾಕಾಣಿಕೆಯಲ್ಲಿ ಇದ್ದೀರಾ? ಹ್ಞೂ. ಸೊ ಈಗ ನೀವು ತಂದ ಹಸುಗಳ ಪ್ರಮಾಣ ಇರ್ಬೋದು, ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಇರ್ಬೋದು, ಅದರಿಂದ ನಿಮಗೆ ಬಂದಿರತಕ್ಕಂಥ ರಿಟರ್ನ್ಸ್ ಇರ್ಬೋದು, ಸೊ ಎಲ್ಲ ಕಂಪೇರ್ ಮಾಡಿದಾಗ ಒಂದು ಆದಾಯ ಇರತಕ್ಕಂಥ ಸರ್ ಓಕೆ ಅಂದರೆ ಓಕೆ ನಾನೀಗ ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದು ಇನ್ನೂ ಬ್ರೇಕ್ ಇವನಾಗಿ ಬಂದಿಲ್ಲ ಸರ್. ಸೊ ಬಟ್ ಈಗ ಫಾರ್ಮ್ನ ನಡ್ಸೋಕೆ ಏನಿದೆ ಸೊ ಅದು ಓಕೆ ಬ್ರೇಕ್ ಇವನಾಗಿ ನಡೀತಾ ಇದೆ. ಸೊ ಒಂದೇದು ಓಕೆ ಇಮಿಡಿಯೇಟ್ಲಿ ಅಲ್ಲೇ ರಿಟರ್ನ್ ಸಿಕ್ಕಿಲ್ಲ ಅಂದ್ರೂ ಸೊ ನನ್ನ ಇಲ್ಲಿಂದ ಏನು ಬರುತ್ತೆ ನಾಟಿ ಹಸೋದು ಓಕೆ ಗೊಬ್ಬರ ತುಂಬ ಫಾರ್ಮ್ಗೆ ತುಂಬ ಉತ್ಕೃಷ್ಟವಾಗಿರುತ್ತೆ. ಅದ್ರ ಜೊತೆಗೆ ನಾನು ಓಕೆ ವರ್ಮಿ ಕಂಪೋಸ್ಟ್ ಎರೆಹುಳು ಗೊಬ್ಬರನೂ ಮಾಡ್ಕೊತಾ ಇದ್ದೀನಿ. ಸೊ ಅಡ್ವಾಂಟೇಜ್ ಜಾಸ್ತಿ ಇದೆ ಸರ್. ನಾನು ಬರೀ ಅದನ್ನು ದುಡ್ಡಲ್ಲೇ ಮೆಷರ್ ಮಾಡೋಕ್ಕಾಗಲ್ಲ, ನಂದು ಓಕೆ ಭೂಮಿದು ಏನೀಗ ಕ್ವಾಲಿಟಿ ಇದೆ ಅದು ತುಂಬಾ ಜಾಸ್ತಿ ಉತ್ತಮವಾಗಿ ಇಂಪ್ರೂವ್ ಆಗಿದೆ. ಸೊ ನಾವು ಗದ್ದೆಲ್ಲೂ ನಮ್ಮದು ಏನು ವೆಟ್ಲ್ಯಾಂಡ್ ಇದೆ ಅದರಲ್ಲೂ ನಾವೆಲ್ಲ ಯಾವುದೇ ರೀತಿ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡಲ್ಲ. ಸೊ ಇದ್ರದೇ ಓಕೆ ನಮ್ಮ ನಾಟಿ ಹಸು ಗೊಬ್ಬರನೇ ಯೂಸ್ ಮಾಡ್ಕೊತೀವಿ. ಸೊ ಈ ಸಲ ಅದನ್ನೇ ನಾಟಿ ಹಸು ಗೊಬ್ಬರನೇ ಯೂಸ್ ಮಾಡಿ ನಾನು ಬ್ಲ್ಯಾಕ್ ಪ್ಯಾಡಿ ಬೆಳೆದಿದ್ದೆ, ನಿಮಗೆ ತೋರಿಸ್ತೀನಿ ಬ್ಲ್ಯಾಕ್ ಪ್ಯಾಡಿ. ಸೊ ಅದಕ್ಕೂ ಒಳ್ಳೆ ರೇಟ್ ಇದೆ. ಇದಕ್ಕಿಂತ ಮುಂಚೆ ನಾನು ನಮ್ಮ ಮನೆಗೆ ಅಂತಲೇ ಸಣ್ಣಕ್ಕಿ ಮಾಮೂಲಿ ಬೆಳ್ಕೊಂಡಿದ್ವಿ, ಅದನ್ನು ಆರ್ಗ್ಯಾನಿಕಲಿ ಮತ್ತು ಯಾವುದೇ ರೀತಿಯಾದಂಥ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ಸ್ ಯೂಸ್ ಮಾಡದೆ ಮಾಡಿದ್ವಿ. ಸೊ ಅದೆಲ್ಲ ಅಡ್ವಾಂಟೇಜು ಇದೆ ಸರ್. ನಮ್ಮ ಹೆಲ್ತೂ ಡೆವಲಪ್ ಆಗುತ್ತೆ, ಸೊ ನಮ್ಮದು ಲ್ಯಾಂಡ್ದು ಫರ್ಟಿಲಿಟಿನೂ ಜಾಸ್ತಿ ಆಗುತ್ತೆ. ಸೊ ಜೊತೆಗೆ ಇದ್ರದ್ದು ಹಾಲಿಂದ ಆದಾಯನೂ ಇದೆ ಸರ್. ರೈತರು 1-2 ಹಸುಗಳನ್ನ ತಗೊಳ್ಳೋದು ಉತ್ತಮನ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅವರು ಒಂದು ಆದಾಯನ ನಿರೀಕ್ಷೆ ಮಾಡ್ಬೋದ ಯಾವ ರೀತಿ ಸರ್? ನಾನು ಅದಕ್ಕೆ ಏನು ಹೇಳ್ತೀನಿ, ಸೊ ಒಬ್ಬರೇ ರೈತರು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಿನ್ನ ಸೊ ಓಕೆ ಗ್ರೂಪ್ ಆಫ್ ರೈತರು ಒಂದು 4-5 ಜನ ಸೇರಿಕೊಂಡು ಎಲ್ಲರೂ 2-2 ಹಾಕ್ಕೊಂಡ್ರೆ ಸೊ ಅವಾಗ 5 ಜನದಿಂದ ಓಕೆ 10 ಹಸು ಆಗುತ್ತೆ. ಸೊ ಅವಾಗ ಅವ್ರಿಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಅವ್ರು ಆ ಥರ ಮಾಡ್ಕೊಂಡ್ರೆ ಉತ್ತಮ ಸರ್. ಸೊ ಫಾರ್ಮ್ A2Milk ಫಾರ್ಮೇ ಮಾಡ್ತೀನಿ ಅಂದರೆ ದೇಸಿ ಹಸುಗಳ ಹಾಲನ್ನ ಫಾರ್ಮೇ ಮಾಡಬೇಕು ಅಂದರೆ ಸೊ ಆ ಥರ ಒಂದು ಕಮ್ಯುನಿಟಿಲಿ ಫಾರ್ಮಿಂಗ್ ಮಾಡಿದ್ರೆ ಉತ್ತಮ ಸರ್. ಕಡೆ ಸರ್ ಹಾಲನ್ನ ಸರಬರಾಜ್ ಮಾಡೋದಕ್ಕೂ ಉತ್ತಮ ಒಳ್ಳೆಯದು. ಹೌದು, ಯಾಕೆಂದರೆ ಈಗ ಯಾರೋ ಓಕೆ ನಾನೇ 1-2 ಹಸು ಇಟ್ಕೊಂಡಿರ್ತೀನಿ. ಸೊ ನಂದು ಒಂದು ಹಾಲು ಕೊಡ್ತಾ ಇರುತ್ತೆ, ಇನ್ನೊಂದು ಗಬ್ಬ ಆಗಿರುತ್ತೆ. ಹಾಲು ಕೊಡ್ತಾ ಇರೋದು ಓಕೆ ಪ್ರಾಬಲಿ ನನಗೆ ದಿನಕ್ಕೆ ಒಂದು 8 ಲೀಟ್ರು 10 ಲೀಟ್ರು ಇದ್ದರೆ ಅದನ್ನು ಬರೀ ಮಾರ್ಕೆಟ್ ಮಾಡೋಕ್ಕೆ ಅಥವಾ ನಾನು ಮೈಸೂರು ತೊಗೊಂಡೋಗಿ ಕೊಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದ್ರ ಬದಲು ಓಕೆ ಎಲ್ಲರೂ ಗ್ರೂಪಲ್ಲೆಲ್ಲ ಇಟ್ಕೊಂಡು ಸೊ ಅವರೆಲ್ಲ ಸೇರಿ ಒಂದು 50 ಲೀಟ್ರ್ ಆದರೆ ಸೊ ಅವಾಗ ಮಾರ್ಕೆಟಿಂಗು ಈಸಿ ಆಗುತ್ತೆ. ಸೊ ಅಲ್ಲಿದೇನು ಕಾಸ್ಟ್ ಇರುತ್ತೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಂ, ಸೊ ಅವಾಗ ನಮಗೆ ಬ್ರೇಕ್ ಈವನ್ ಈಸಿ ಆಗುತ್ತೆ. ಸೊ 1-2 ಹಸು ಆದರೆ ಇನಿಷಿಯಲಿ ಓಕೆ ಕಮರ್ಷಿಯಲಿ ವಯಬಲ್ ಆಗಲ್ಲ. ಸೊ ಓಕೆ ಆ ಥರ ಗ್ರೂಪಲ್ಲಿ ಮಾಡಿಕೊಂಡ್ರೆ ವಯಬಿಲಿಟಿ ಆಗುತ್ತೆ. ಸರ್ ಈಗ ಯಾವುದಾದ್ರೂ ರೈತರು ಈಗ ಗಿರ್ ಹಸುನ ಒರಿಜಿನಲ್ ಗಿರ್ ಹಸುನ ಐಡೆಂಟಿಫೈ ಮಾಡಬೇಕಂದ್ರೆ ಯಾವ ರೀತಿ ಅದನ್ನ ನೋಡ್ತಾರೆ? ಓಕೆ ಸರ್, ಇದು ಭಾಳ ಒಳ್ಳೆ ಪ್ರಶ್ನೆ. ಇದು ಹೇಗಿರಬೇಕು ಅಂದರೆ ಸರ್ ಗಿರ್ ಹಸು ಸೊ ಫಸ್ಟು ಹಣೆಯಲ್ಲಿ ನೋಡಬೇಕು ಸರ್. ಅದು ಹಣೆ ಭಾಗ ಇದೆಯಲ್ಲ ಅದು ಸೊ ಇದರಲ್ಲಿ ನಾವು ನಮ್ಮದು ಮಡಕೆ ಅಥವಾ ಬಾಣಲಿನ ಸೊ ಉಲ್ಟಾ ಮಾಡಿಟ್ರೆ ಹೇಗಿರುತ್ತೆ ಹಾಗಿರಬೇಕು ಸರ್. ಮತ್ತು ಗಿರ್ ಕೊಂಬು ಹೇಗೆ ಬರಲಿ ಸರ್, ಅದು ಫಸ್ಟ್ ಇನಿಷಿಯಲ್ ಏನಿರುತ್ತೆ ಅದು ಫಸ್ಟ್ ಹಿಂದಕ್ಕೆ ಬರಬೇಕು ಸರ್. ಹಿಂದಕ್ಕೆ ಬಂದು ಅದಾದಮೇಲೆ ಯಾವ ಶೇಪಲ್ಲಿ ಬೇಕಾದ್ರೆ ಹೋಗ್ಬೋದು. ಸೊ ಅದಾದಮೇಲೆ ಕಿವಿಗಳಿದೆಯಲ್ಲ ಸೊ 2 ಕಿವಿನ ಸೇರಿಸಿದ್ರೆ ಅದೆರಡೂ ಟಚ್ ಆಗಬೇಕು. ಸೊ 2 ಕಿವಿ ಗಂಟ್ಲ ಹತ್ರ ಹಿಂಗೆ ಸೇರಿಕೊಂಡ್ರೆ ಸೊ 2 ಕಿವಿನೂ ಟಚ್ ಆಗಬೇಕು. ಸೊ ಅದಾದಮೇಲೆ ಸೊ ಅಲ್ಲಿ ಓಕೆ ಬಿಡಿ ಸ್ವಾಮಿ, ಅದು ಅದು ಬಿಡಿ, ಇದು ಇದನ್ನ ಇಟ್ಕೊಳ್ಳಿ ಸಿದಿನ ಬರ ಇದೆಯಲ್ಲ ಇಟ್ಕೊಳ್ಳಿ ಸ್ವಾಮಿ. ಇದು ಅಲ್ಲಿ ನಾಭಿ ಅಂತ ಹೇಳ್ತಾರೆ.
ಸೊ ಇದು ಪ್ರಿಡಾಮಿನೆಂಟ್ ಆಗಿ ಕೆಳಗಿರಬೇಕು. ಸೊ ಅದಾದಮೇಲೆ ಓಕೆ ಇದನ್ನ ಓಕೆ ಡ್ಯೂಲಪ್ ಅಂತ ಹೇಳ್ತಾರೆ. ಸೊ ಅದು ಓಕೆ ದೊಡ್ಡದಾಗಿರಬೇಕು. ಇದು ತುಂಬ ಚೆನ್ನಾಗಿದ್ದಷ್ಟು ಹಾಲು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಆಮೇಲೆ ಇದರಲ್ಲೂ ಅಬ್ಸರ್ವ್ ಮಾಡೋದು, ಇದು ಪರ್ಫೆಕ್ಟ್ ಓಕೆ ಹಣೆ ಹೇಗಿದೆ ಅಂದರೆ ಪರ್ಫೆಕ್ಟಾಗಿ ಅದು ಉಲ್ಟಾ ಮಾಡಿದ್ರೆ ಹೇಗಿರುತ್ತೆ, ಸೊ ಬಾಂಡ್ಲಿನ ಅಥವಾ ಮಡಿಕೆನ ಹಾಗಿರುತ್ತೆ. ಸೊ ಜೊತೆಗೆ ಅದು ಹಿಂಗೆ ನಿಂತ್ಕೊಂಡಾಗ ಅದ್ರ ಕಾಲಿಂದ ಸ್ಟ್ರೈಟ್ಗೆ ಉಬ್ಬಿರಬೇಕು. ಇದು ಹಂಪ್ ಏನಿರುತ್ತೆ ಉಬ್ಬು, ಸೊ ಅದು ನಿಂತ್ಕೊಂಡಾಗ ಸ್ಟ್ರೈಟು, ಸೊ ಒಂದೇ ಲೈನಲ್ಲಿ ಇರಬೇಕು ಅದು. ಸೊ ಅದು ಪ್ರಿಡಾಮಿನೆಂಟ್ ಆಗಿರಬೇಕು. ಸೊ ಇದೆಲ್ಲ ಓಕೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಸರ್ ಗಿರ್ರಲ್ಲಿ ಹಸುನ ಓಕೆ ಕರೆಕ್ಟ್ ಕ್ವಾಲಿಟಿಲಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ. ಅಂದರೆ ಈ ಸ್ವಭಾವದಲ್ಲಿ ಯಾವ ರೀತಿ ಇರುತ್ತೆ ಅಂತ ಸರ್? ಸ್ವಭಾವದಲ್ಲಿ ತುಂಬ ಮೈಲ್ಡು. ಸೊ ನೀವು ಇಲ್ಲಿ ನೋಡಿದಾಗೆ ಸೊ ಯಾವ ಹಸುನೂ ಇದು ಮಾಡಲ್ಲ, ಬಟ್ ಅದಕ್ಕೆ ಅಫೆಕ್ಷನ್ ಜಾಸ್ತಿ. ಕೆಲವೊಂದು ಹಸುಗಳು ಅದನ್ನು ಬಿಟ್ಟು ಓಕೆ ಬೇರೆ ಯಾರಿಗೂ ಮುಟ್ಟಬಾರ್ದು, ಅಫೆಕ್ಷನ್ ಮಾಡಬಾರ್ದು, ಅದು ಓನರ್ಗೆ ಅದು ತುಂಬ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ ಸರ್. ಸೊ ನೀವು ಇಲ್ಲಿ ನೋಡಿದಾಗೆ ಸೊ ಅದು ಯಾರು ಓನರ್ ಇರ್ತಾರೆ ಅವ್ರು ನನ್ನೇ ಪ್ಯಾಟ್ ಮಾಡಬೇಕು, ನನ್ನೇ ಪ್ರೀತಿ ಮಾಡಬೇಕು ಅನ್ನೋದು ಸ್ವಲ್ಪ ಇದಿರುತ್ತೆ. ಅದು ಬಿಟ್ಟರೆ ಓಕೆ ಇದ್ರ ಆಕಾರಕ್ಕೆ ಅದಕ್ಕೆ ಅಗ್ರೆಷನ್ಸ್ ಇಲ್ಲ ಸರ್, ತುಂಬ ಮೈಲ್ಡು. ಆಮೇಲೆ ಇದಕ್ಕೆ ಇದೂ ಅಷ್ಟೇ ಏನದು ರೆಸಿಸ್ಟೆನ್ಸ್ ವೆನ್ ಇದು ರೋಗ ಅದು ಇದು ಅಂತ ಬಂದಾಗ, ಸೊ ಅದಕ್ಕೆ ತುಂಬ ಕಡಿಮೆ ಬೇರೆ ಏನೋ ಎಫೆಕ್ಟ್ ಆಗೋಂಥದ್ದು. ಸೊ ಅದೊಂದು ಮೇನ್ ಅಡ್ವಾಂಟೇಜ್ ಸರ್ ಗಿರ್ರಲ್ಲಿ. ಸೊ ನೀವು ಕಟ್ಟೆ ಸಾಕಬೇಕು ಅಂತೇನಿಲ್ಲ ಇಲ್ಲಿ, ನಾವೂ ಇಲ್ಲೇನೂ ಕಟ್ಟಲ್ಲ ಇದನ್ನು, ಸೊ ಎಲ್ಲ ಬಿಟ್ಬಿಟ್ಟಿರ್ತೀವಿ. ಸೊ ಆರಾಮಾಗಿರುತ್ತೆ. ಸೊ ಒಂದಕ್ಕೊಂದಕ್ಕೂ ಏನೂ ಜಗಳ ಆಡ್ಕೊಳ್ಳಲ್ಲ, ಮತ್ತು ಯಾರು ಹೊಸಬ್ರು ಬಂದ್ರೂ ಏನೂ ಭಯ ಪಟ್ಕೊಳ್ಬೇಕಾಗಿಲ್ಲ, ಆರಾಮಾಗಿ ಹೋಗಿ ಮುಟ್ಕೊಂಡು ಅದನ್ನು ಇದು ಮಾಡ್ಬೋದು ಸರ್. ಬಾ ಸರ್, ನಿಮಗೆ ತಿಳಿದಂಗೆ ಗಿರ್ನಲ್ಲಿ ಯಾವೆಲ್ಲ ಬಣ್ಣಗಳು ಸರ್? ಗಿರ್ರಲ್ಲಿ ಓಕೆ ಯೂಶ್ವಲಿ ಓಕೆ ಇದೊಂದು ಬರುತ್ತೆ ಸರ್, ಅಲ್ಲಿ ಗುಜರಾತಲ್ಲಿ ಲಾಲ್ ಅಂತಾರೆ ಯೂಶ್ವಲಿ, ನಮ್ಗೆ ಏನಿದು ರೆಡ್ಡಿಶ್ ಕಲರ್ ಬರುತ್ತೆ, ಬ್ರೌನ್ ಕಲರು, ಅದನ್ನು ಲಾಲ್ ಅಂತಾರೆ ಅದು. ಅದು ಬಿಟ್ಟರೆ ವೈಟ್ ಬರುತ್ತೆ ಸರ್ ಈ ಥರ. ಸೊ ಫುಲ್ ಬಾಡಿ ವೈಟ್ ಬಂದು ಕಿವಿ ಮಾತ್ರ ಕಪ್ಪು, ಕಿವಿ ಕಪ್ಪು, ನಾಲ್ಕು ಕಾಲುಗಳಲ್ಲೂ ಕಪ್ಪಿರುತ್ತೆ. ಇದನ್ನು ಲಿಲಿಡಿ ಅಂತ ಕರೀತಾರೆ. ಸೊ ಲಿಲಿಡಿ ಸ್ವಲ್ಪ ಸ್ಪೆಷಲ್ ಕೌ ಸರ್. ಸೊ ಯೂಶ್ವಲಿ ಒಂದು 10,000 ಹಸುಲಿ ಒಂದು ಹಸು ಈ ಥರ ಬರುತ್ತೆ. ಅದು ಬಿಟ್ಟರೆ ಇನ್ನೊಂದು ಕಾಬ್ರಿ ಅಂತ ಇದೆ. ಸೊ ಕಾಬ್ರಿ ಅಂದರೆ ರೆಡ್ ಆ್ಯಂಡ್ ಓಕೆ ವೈಟ್ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನು ಕಾಬ್ರಿ ಅಂತ ಕರಿತೀವಿ ಸರ್. ಸ್ವಾಮಿ ಇದನ್ನು ಕರ್ಕೊಂಬನ್ನಿ ಸ್ವಾಮಿ, ನಮ್ಮ ಕಾವೇರಿ ಸರ್. ಪ್ರತ್ಯೇಕವಾಗಿ ಒಂದೊಂದು ಹಸುಗೂ ಒಂದೊಂದು ಹೆಸರಿಟ್ಟು ಕರಿತಾ ಇದ್ದೀರಾ? ಓ ಹೌದು ಹೌದು ಸರ್. ಅಂದರೆ ಅದು ಹಸುಗಳು ಅರ್ಥ ಮಾಡ್ಕೊಳ್ಳುತ್ತೆ ಸರ್, ರೆಸ್ಪಾಂಡ್ ಮಾಡುತ್ತೆ ಸರ್. ಹಸುಗಳು ಅದ್ರ ಹೆಸರು ಯಾವುದು ಅಂತ ಕರೆದ್ರೆ ಅದೇ ಹಸು ಬರುತ್ತೆ. ಸೊ ನಮ್ಮಲ್ಲೆಲ್ಲ ಮೇಯಕ್ಕೆ ಹೋಗಿರುತ್ತೆ. ಸೊ ಮೇಯಕ್ಕೆ ಹೋದಾಗ ನಾವೇನು ಹೋಗಿ ಅಟ್ಕೊಂಡು ಬರಬೇಕಾದ ಇಲ್ಲ. ಸೊ ಇಲ್ಲಿಂದ ಒಂದ್ಸಲ ಜೋರಾಗಿ ಅದ್ರ ಹೆಸರು ಕೂಗಿದ್ರೆ ಸೊ ಅದು ಒಂದರಿಂದ ಒಂದು ನೀಟಾಗಿ ಬರುತ್ತೆ ಸರ್. ಇದು ನಮ್ಮ ಮನೆ ಮೊದಲನೇ ಹಸು. ಸೊ ಇದ್ರ ಹೆಸರು ಲಕ್ಷ್ಮಿ ಅಂತ. ಸೊ ಇದು ಬರುತ್ತೆ. ಸೊ ಈಗ ಒಂದು ಬರ್ತಾ ಇದೆ ನೋಡಿ, ಇದು ಕಾವೇರಿ ಅಂತ. ಸೊ ಇದೇನಿದೆ ನಾನು ಆವಾಗಲೇ ಓಕೆ ಗಿರ್ ಟೈಪಲ್ಲಿ ಹೇಳಬೇಕಾದ್ರೆ, ಸೊ ಈ ಥರ ಬರುತ್ತೆ ರೆಡ್ ಆ್ಯಂಡ್ ವೈಟ್ ತುಂಬ. ಸೊ ಫುಲ್ ಮೈಯೆಲ್ಲ ಆ ಥರ ಇದ್ದರೆ ಅದನ್ನು ಕಾಬ್ರಿ ಅಂತ ಕರೀತಾರೆ ಸರ್. ಸೊ ಕಲರ್ ರೆಡ್ ಮತ್ತು ವೈಟ್ ಈ ಥರ ಫುಲ್ ಬಾಡಿಯೆಲ್ಲ ಇರುತ್ತೆ. ಸೊ ಅದನ್ನು ಕಾಬ್ರಿ ಅಂತ ಹೇಳ್ತಾರೆ. ಸೊ ನಾನು ಅದೇ ಹೇಳಿದಾಗೆ ಅದು ಲಿಲಿಡಿ. ಸೊ ಇದೊಂದು ಓಕೆ ಲಾಲ್ ಅಂತ ಹೇಳ್ತಾರೆ, ಅಥವಾ ಜನರಲ್ಲಾಗಿ ಗಿರ್ ಈ ಕಲರ್ ಬರುತ್ತೆ. ಸೊ ಗಿರ್ಗೆ ಇನ್ನೊಂದು ಇದೆ ಸರ್, ಅದು ಎಷ್ಟೇ ಫುಲ್ಲು ಓಕೆ ರೆಡ್ ಇರಲಿ ಮೈಯಲ್ಲಿ ಎಲ್ಲರೂ ಒಂದು ಕಡೆ ವೈಟ್ ಸಣ್ಣದು ವೈಟ್ ಪ್ಯಾಚ್ ಇದ್ದೇ ಇರುತ್ತೆ. ಸೊ 100% ಗಿರ್ ಅಂತ ಹೇಳಬೇಕಾದ್ರೆ ಅದು ಒಂದು ನಾವು ನೋಡಬೇಕು. ಸೊ ಫುಲ್ ರೆಡ್ ಇದ್ದಾಗ ಸೊ ಒಂದು ವೈಟ್ ಪ್ಯಾಚಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಅದರದೊಂದು ಕ್ಯಾರೆಕ್ಟರಿಸ್ಟಿಕ್ ಸರ್. ಕೊನೆಯದಾಗಿ ಯಾರಾದರೂ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರೂ ಯುವ ರೈತರಾಗಲಿ ಯಾರಾದರೂ ರೈತರು ಆಸಕ್ತಿ ಪಟ್ಟು ಗಿರ್ ತಳಿ ಆಗ್ಬೋದು ಬೇರೆ ಯಾವುದೇ ತಳಿಗಳನ್ನ ಸಾಕ್ಬಿಡೋದು ಪಶುಸಂಗೋಪನೆಯಲ್ಲಿ ಆಸಕ್ತಿ ಇರೋರ್ತಕ್ಕಂಥವ್ರಿಗೆ ಸೊ ನಿಮ್ಮ ಒಂದು ಕಿವಿ ಮಾತಾಗ್ಬೋದು ಇಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಓಕೆ ಸರ್. ಸೊ ಓಕೆ ಈಗ ಅನಿಮಲ್ ಹಸ್ಬೆಂಡ್ರಿ ಅಥವಾ ಪಶು ಸಂಗೋಪನೆಗೆ ತುಂಬ ಓಕೆ ಪ್ರಾಮುಖ್ಯತೆ ಬರ್ತಾ ಇದೆ ಸರ್, ಅದು ಪರ್ಟಿಕ್ಯುಲರಾಗಿ ಕೋವಿಡ್ ಎಲ್ಲ ಆದಮೇಲೆ. ಸೊ ನನ್ನ ಒಂದು ಓಕೆ ಅನುಭವದಲ್ಲಿ ಹೇಳಬೇಕು ಅಂದರೆ ಸರ್, ಸೊ ನಾವು ಓಕೆ ವಿನಿಟ್ ಟು ಓಕೆ ಗೋ ಬ್ಯಾಕ್ ಟು ಅವರ್ ಬೇಸಿಕ್ಸ್, ನಮ್ಮ ತಾತ ಅಥವಾ ಮುತ್ತಾತಂದಿರು ಏನು ಮಾಡ್ತಾಯಿದ್ರು. ಸೊ ಅದಕ್ಕೆ ಹೋದರೆ ಸೊ ಸಸ್ಟೈನಬಲ್ ಆಗಿರ್ಬೋದು ಸರ್. ನಮ್ಮ ದೇಸಿ ಹಸುಗಳು ನಾವು ಸ್ಟಾರ್ಟಿಂಗ್ ಗಿರ್ರೆ ತೊಗೊಬೇಕು ಅಂತೇನಿಲ್ಲ. ಸೊ ನಮ್ಮ ಹಳ್ಳಿಕಾರಾಗಲಿ ಅಮೃತ ಮಹಲ್ ಆಗಲಿ ಮಲೆನಾಡ್ ಗಿಡ್ಡ ಆಗಲಿ, ಸೊ ಅದನ್ನು ಮಾಡಿದ್ರೆ ಸೊ ಒಂದು ನಮಗೆ HF ಜರ್ಸಿಗೆ ಏನು ಫೀಡ್ಸ್ಗೆ ಮೆಡಿಸಿನ್ಗೆ ಖರ್ಚು ಮಾಡ್ತಾಯಿದ್ದೀವಿ, ಸೊ ಅದೆಲ್ಲ ಏನು ಖರ್ಚಿರಲ್ಲ ಸರ್ ಇದರಲ್ಲಿ. ಸೊ ನಮ್ಮದು ಫಾರ್ಮ್ ವೇಸ್ಟ್ ಅಂತ ಏನಿರುತ್ತೆ ನಮ್ಮಲ್ಲಿ ಏನು ಬೆಳ್ಕೊತೀವಿ ಅದನ್ನೇ ಹಾಕಿದ್ರೆ ಓಕೆ ಅದಕ್ಕೆ ನಮಗೆ ಏನು ಬೇಕೋ ಅದು ಹಾಲು ಕೊಡುತ್ತೆ, ನಮಗೆ ಎಷ್ಟು ಬೇಕೋ ಅದು. ಮತ್ತು ಇನ್ನೊಂದು ಸೊ ಹಾಲ್ದು ಕ್ವಾಲಿಟಿ ಇರುತ್ತೆ. ಸೊ ನಾನು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ರೈತರಿಗೆ, ಸೊ ಫಸ್ಟು ಒಳ್ಳೆಯದನ್ನು ಬೆಳೆಯೋಣ ಮತ್ತು ಒಳ್ಳೆಯದನ್ನು ಇದು ಮಾಡಿ ಅದನ್ನು ಫಸ್ಟು ನಾವು ಬಳಸೋಣ. ಸೊ ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಓಕೆ ಬೇರೆಯವ್ರಿಗೆ ನೆಕ್ಸ್ಟು ನಾವು ಇದು ಮಾಡ್ಬೋದು. ಸೊ ನನ್ನ ಒಂದು ಸಜೆಷನ್ನು ಅವ್ರು ಯಾವುದೇ ಮಾಡಲಿ, ಕುರಿ ಸಾಕಾಣಿಕೆ ಆಗಲೂ ಮಾಡಲಿ, ಹಸುವಾದರೂ ಮಾಡಲಿ, ಸೊ ನಮ್ಮ ಲೋಕಲ್ ನಮ್ಮ ದೇಶೀದೇನಿರುತ್ತೆ ಸೊ ದೇಶಿ ತಳಿಗಳನ್ನ ಓಕೆ ಅವರು ಇದು ಮಾಡಿದ್ರೆ ಅಭಿವೃದ್ಧಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಸರ್ ನಾನು. ಸರ್ ಒಳ್ಳೆ ಮಾಹಿತಿ ಅನ್ಸ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.